ಈ ದೇಹಕ್ಕೆ ರೀಸೌಂಡ್ ಆಗ್ತೈತೆ ಈ ದೇಹದ ಮೇಲೆ ಸಾಕ್ ಸಾಕ್ಬಿಡಿ ಈ ದೇಹದೊಳಗೆ ನಾವು ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಈ ದೇಹದ ಬೆಲೆ ನಿಂತಿರ್ತೈತೆ ಅಷ್ಟೆ ಅದಕ್ಕೆ ದೇವರು ಕೊಟ್ಟಂಥ ಈ ಬದುಕೈತೆಲ್ಲ ಇದನ್ನು ಕೆಡಿಸಲಾರ್ದಂಗೆ ಬದುಕಬೇಕು ಮನುಷ್ಯ ಇದನ್ನು ಚಲೋದಕ್ಕೆ ಬಳಸಬೇಕಷ್ಟೆ ಇದಕ್ಕೆ ಚಲೋದಕ್ಕೆ ಬಳಸಿದ್ರೆ ದೇವರು ಏನು ಕಣ್ಣು ಕೊಟ್ಟಾನ ಕಿವಿ ಕೊಟ್ಟಾನ ಕೈ ಕೊಟ್ಟಾನ ಕಾಲು ಕೊಟ್ಟಾನ ಮನಸ್ಸು ಕೊಟ್ಟಾನ ಬುದ್ಧಿ ಭಾವನೆಗಳನ್ನು ಕೊಟ್ಟಾನಲ್ಲ ಇದನ್ನು ಚಲೋದಕ್ಕೆ ಬಳಸ್ದೀವಿ ಅಂದ್ರೆ ಲೋಕ ಕಲ್ಯಾಣದ ಕೆಲಸಕ್ಕೆ ಬಳಸಿದ್ರೆ ಇದಕ್ಕೆ ಯಜ್ಞ ಅಂತ ಕರೆದ್ರು ಭಾಳ ಸುಂದರ ಶಬ್ದ ಬಳಸಿದ್ರು ಯಜ್ಞ ಅಂತ ಕರೆದ್ರು ಇದಕ್ಕೆ ಯುಜ್ಜ ಧಾತು ಯುಜ್ಜ ಅಂದರೆ ಸದ್ಬಳಕೆ ಮಾಡಿಕೊಳ್ಳೋದು ಒಳ್ಳೆಯದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಕ್ಕೆ ಯಜ್ಞ ಅಂತ ಕರೀತಾರೆ ಈಗ ನಾವು ನೀವು ಮನೆಯೊಳಗೆ ಭಾಳ ಕಾಡ್ತಿತ್ತು ಅಂದರೆ ಹೋಮ ಮಾಡಿಸೋದಿಲ್ಲ ಏನಂತೀರಿ ನೀವು ಅದಕ್ಕೆ ಹೋಮ ಹವನ ಮಾಡ್ಬೇಕಂತಿರಲಿಲ್ಲ ಯಜ್ಞ ಮಾಡಿಸೋದು ಅಂತೀರಿ ನೀವು ಅದಕ್ಕೆ ಎಷ್ಟು ಗೀತೆ ದಾರ್ಶನಿಕರು ಎಷ್ಟು ಚಂದ ಹೇಳಿದ್ರು ಅಂದ್ರೆ ನೋಡಪ್ಪ ನಿಜವಾದ ಯಜ್ಞ ಯಾವುದು ಯಜ್ಞ ಅಂದ್ರೆ ಬರೀ ಬೆಂಕಿಯೊಳಗೆ ಬೆಂಕಿ ಒಂದು ಸಣ್ಣ ಕುಂಡ್ಲಿ ಏನು ಯಜ್ಞ ಕುಂಡ ಇರ್ತೈತಿ ಅದರೊಳಗೆ ನೀ ತುಪ್ಪ ಶ್ರೀಗಂಧದ ಕಟ್ಟಿಗೆ ಹಾಕಿ ಮಾಡುವುದಷ್ಟೇ ನಿಜವಾದ ಯಜ್ಞ ಅಲ್ಲ ಬಸವಣ್ಣವ್ರು ಎಷ್ಟೊಂದು ಒಳ್ಳೆಯ ಚಿಂತನೆ ಮಾಡಿದ್ರು ಅಂದ್ರೆ ಅಕಸ್ಮಾತ್ ಅದೇ ನಿಜವಾದ ಯಜ್ಞ ಆಗಿತ್ತು ಅಂದ್ರೆ ನೀನೇನದ್ರೊಳಗೆ ತುಪ್ಪ ಹಾಕ್ತಿಯಲ್ಲಪ್ಪ ಶ್ರೀಗಂಧದ ಕಟ್ಟಿಗೆ ಹಾಕ್ತಿಯಲ್ಲ ಚಲೋ ಚಲೋ ಬಟ್ಟೆ ಹಾಕ್ತಿಯಲ್ಲ ಇದ ನಿಜವಾದ ಯಜ್ಞ ಆಗಿದ್ರೆ ಇದ ನಿಜವಾದ ದೇವರಾಗಿದ್ದರೆ ಅವರ ಚಿಂತನೆ ಎಷ್ಟು ಚೆಂದ ಐತೆ ಅಂದ್ರೆ ಕಿಚ್ಚು ದೈವವೆಂದು ಪೂಜಿಸಿ ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರ ಹೊಯ್ದು ಬೀದಿಯ ಧೂಳ ಹಾಕಿ ಆರಿಸುವವರು ಬಬ್ಬಿಟ್ಟು ಕರೆವರೆಲ್ಲ ಎಷ್ಟು ಅಂದ್ರೆ ನಿಜವಾದ ಯಜ್ಞ ಯಾವುದಪ್ಪ ಎಷ್ಟು ಶರಣರ ಚಿಂತನೆ ಎಷ್ಟು ಚೆಂದ ಐತೆ ನೀ ಏನು ಒಂದು ಸಣ್ಣ ಯಜ್ಞ ಕುಂಡ ಮಾಡಿ ಅದರೊಳಗೆ ತುಪ್ಪ ಹಾಕಕತ್ತಿ ಅದರೊಳಗೆ ಶ್ರೀಗಂಧದ ಕಟ್ಟಿಗೆಯನ್ನು ಹಾಕಿ ಅದರೊಳಗೆ ರೇಷ್ಮೆ ಬಟ್ಟೆಗಳನ್ನು ಹಾಕಿ ಯಜ್ಞ ಮಾಡೋಕತ್ತಿ ಇದು ದೇವರಂತ ನೀ ಪೂಜೆ ಮಾಡೋಕತ್ತಿಯಲ್ಲಪ್ಪಾ ಅಕಸ್ಮಾತ್ ಇದರೊಳಗಿಂದ ಒಂದು ಕಿಡಿ ಹಾರಿ ಮನೆಗೆ ಹತ್ತಪ್ಪ ಬೆಂಕಿ ಮತ್ತು ಮನೆಗೆ ಬೆಂಕಿ ಹತ್ತಂದ್ರೆ ಆರ್ಸಕ್ಕೆ ಹೋಗ್ತಿರಲ್ಲ ಬಚ್ಚಲು ನೀರು ಒಯ್ದು ತುಪ್ಪ ಹಾಕೋರು ಬಡ ಬಡ ಬಚ್ಚಲು ನೀರು ಹಾಕ್ತೀರಿ ಬೀದಿ ಧೂಳು ಹಾಕ್ತಿರಿ ಅದಕ್ಕೆ ಯಾಕೆ ಒಯ್ದು ಆರಿಸಾಕೆ ಶುರು ಮಾಡಿದ್ರೆಪ್ಪ ಕೈ ಮುಗಿಬೇಕಿದು ಸಣ್ಣ ದೇವರು ಅದು ದೊಡ್ಡ ದೇವ್ರು ಅಂತಂದು ಕೈ ಮುಗಿಬೇಕು ಯಾಕೆ ಹೋಗ್ತೀನಿ ನೀನು ಅದಕ್ಕೆ ಬಸವಣ್ಣನ ಚಿಂತನೆ ಎಷ್ಟು ಸುಂದರ ಅಂದ್ರೆ ನೋಡೋ ಮನುಷ್ಯನೇ ಯಜ್ಞ ಅಂದ್ರೆ ಸುಮ್ಮನೆ ಹಿಂಗೊಂದಿಷ್ಟು ತುಪ್ಪ ಹಾಕಿ ಏನು ಪೂಜಾ ಮಾಡಕತ್ತೀಯಲ್ಲ ಅದು ನಿಜವಾದ ಯಜ್ಞ ಅಲ್ಲ ಯಜ್ಞ ಕುಂಡಕ್ಕೆ ತುಪ್ಪ ಹಾಕುವುದು ನಿಜವಾದ ಯಜ್ಞ ಅಲ್ಲ ಹಸಿದ ಮಕ್ಕಳಿಗೊಂದು ತುತ್ತು ಉಣಿಸಿದೆ ಅಂದರೆ ಅದು ದೇವನಿಗೆ ಮುಟ್ಟುವ ಮಹಾಯಜ್ಞ ಅಂತ ಇದು ನಿಜವಾದ ಯಜ್ಞ ಅದು ಅಲ್ಲಂತಲ್ಲ ಅದಕ್ಕಿಂತ ಶ್ರೇಷ್ಠ ಯಜ್ಞ ಇದು ನೀನು ನಿನ್ನನ್ನು ಒಳ್ಳೆಯ ಕಾರ್ಯಗಳಿಗೆ ನೀ ತೊಡಗಿಸ್ಕೊಂಡಿ ಅಂದರೆ ಅದು ಯಜ್ಞ ಅಂತ ಕರೆದ್ರೆ ಶರಣರು ಎಷ್ಟು ಸುಂದರ ಚಿಂತನೆ ಅದು ಈಗೊಬ್ಬ ಮನುಷ್ಯ ದಾರಿ ಮೇಲೆ ಹೋಗ್ತಿರ್ತಾನೆ ದಾರಿಯಲ್ಲಿ ನೀವು ಗಾಡಿ ತೊಗೊಂಡು ಹೋಗುವಾಗ ಬಿಸಿಲಾಗಿ ಹೋಗ್ತಿರ್ತೀರಿ ಬಿಸಿಲಾಗಿ ನಡೆದು ಹೋಗುವಾಗ ನಿಮ್ಮ ಕಾಲಿನ ಉಂಗಟ ಹರಿತೈತಿ ಉಂಗಟ ಹರಿದಾಗ ಅಲ್ಲೊಬ್ಬ ಚಪ್ಪಲಿ ಹೊಲಿಯುವಂಥ ಒಬ್ಬ ವ್ಯಕ್ತಿ ತಾನು ಬಿಸಿಲಾಗಿ ಕುಂತಾನೆ ತನ್ನಗ ಮ್ಯಾಲ ತಲೆ ಮ್ಯಾಲ ಬಿಸಿಲು ಸುಡ್ತಿರ್ತೈತಿ ನಿನ್ನ ಉಂಗಟ ಹರಿದ ಕಾಲು ಸುಟ್ಟುಕೊಂಡು ನೀನು ಅಡ್ಡಾಡುವಾಗ ನಿನ್ನ ಕಾಲಿನ ಪಾದರಕ್ಷೆ ತಗೊಂಡು ಉಂಗಟ ಹೊಲಿದು ನಿನ್ನ ಕಾಲಿಗೆಟ್ಟು ಆರಾಮ ಹೋಗಪ್ಪ ಅಂತ ನಿನಗೆ ಹರಿಸಿ ಕಳಿಸ್ತಾನಲ್ಲ ಅವ ಮಾಡುವ ಕೆಲಸ ಯಜ್ಞ ಅಲ್ಲೇನದು ನಿಜವಾದ ಯಜ್ಞ ಅಲ್ಲೇನದು ನೀನು ಹೋಗುವಾಗ ಯಾವುದೋ ಒಂದು ಗಾಡಿ ಪಂಚರ್ ಆಗ್ತೈತಿ ಗಾಡಿ ಪಂಚರ್ ಆದಾಗ ನಿನ್ನ ಗಾಡಿಗೆ ಹವಾ ತುಂಬಿ ನಿನ್ನ ಪ್ರಯಾಣ ಸುಖಕರವಾಗಲಿ ಅಂತ ಹರಿಸಿ ಕಳಿಸ್ತಾನಲ್ಲ ಅದು ಯಜ್ಞ ಅಲ್ಲೇ ಇವತ್ತು ನಾವು ಛಲೋ ಚಲೋ ಬಿಳೆ ಬಟ್ಟೆ ಹಾಕ್ಕೊಂಡಿ ಟಾರ್ಚ್ ಹಾಕಿ ಬಿಳೆ ಬಟ್ಟೆ ಹಾಕ್ಕೊಂಡಿವಲ್ಲ ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಇದು ಬಂದಿದ್ದೆಲ್ಲಿಂದ ಹೇಳಿ ಏನು ಅಂತರ್ಲೆ ಬಂದೈತೇನು ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಯಾವನೋ ಒಬ್ಬ ರೈತ ಹೊಲದಲ್ಲಿ ತನ್ನ ಮುಖ ಬೆನ್ನು ಕರ್ರಗ ಮಾಡಿಕೊಂಡು ನಮಗೆ ಬಿಳೆ ಬಟ್ಟೆ ಹತ್ತಿ ಬೆ ಅವ ಹತ್ತಿ ಹೊಲದಾಗ ತನ್ನ ಮುಖ ಬೆನ್ನು ಕರ್ರಗ ಮಾಡಿಕೊಳ್ಳಾರ್ದ ಹತ್ತಿ ಅಲ್ಲೇನ ಹಾಗಾದ್ರೆ ಯಜ್ಞ ಅಂತಂದ್ರೆ ದೇವರು ಕೊಟ್ಟ ಈ ಜೀವನವನ್ನು ಮನುಷ್ಯ ಒಳ್ಳೆಯದಕ್ಕೆ ಅದು ನಿಜವಾದ ಯಜ್ಞ ಅದು ಅಷ್ಟೆ ಗೀತೆಯಲ್ಲಿ ಐದು ಯಜ್ಞಗಳನ್ನು ಹೇಳ್ತಾರೆ ಯಜ್ಞ ಅಂದರೆ ಸ್ಮರಣೆ ಮಾಡೋದು ದೇವರೇನೇ ಬದುಕು ಕೊಟ್ಟಾನಲ್ಲಪ್ಪ ದೇವರಿಗೊಂದು ಸ್ಮರಣೆ ಮಾಡು ಭಗವಂತನೇ ಇಂಥದ್ದೊಂದು ಸುಂದರ ಜೀವನ ನನಗೆ ಕೊಟ್ಟಿಯಲ್ಲಪ್ಪ ಕಣ್ಣು ಕೊಟ್ಟು ಕೈ ಕೊಟ್ಟಿ ಕಾಲು ಕೊಟ್ಟು ಒಂದು ನೂರು ವರ್ಷಗಳ ಸುಂದರವಾದ ಜೀವನ ಕೊಟ್ಟಿಯಲ್ಲ ಈ ಜೀವನವನ್ನು ದೇವರೇ ನಾ ಈ ಭೂಮಿ ಮೇಲೆ ಹೆಂಗೆ ಬದುಕ್ತೀನಿ ಅಂದರೆ ಬರೇ ನನ್ನ ಮನೆಯನ್ನು ಮಂದಿಗಲ್ಲ ನನ್ನ ಊರನ ಮಂದಿಗಲ್ಲ ನೀ ಕೊಟ್ಟ ಬದುಕು ದೇವರೇ ನಿನಗೆ ಸಂತೋಷವಾಗುವಂಗೆ ಬದುಕ್ತೀನಿ ಅಂತ ಬದುಕು ದೇವರ ಋಣ ಮುಟ್ಟತೈತೆ ಅಷ್ಟೇ ದೇವನ ಋಣ ಮುಟ್ಟತೈತೆ ನಮ್ಮ ಬದುಕು ದೇವರಿಗೆ ಸಂತೋಷ ಆಗಬೇಕು ಮತ್ತಿಷ್ಟೆಲ್ಲ ನಿಸರ್ಗ ಮಣ್ಣು ನೀರು ಗಾಳಿ ಬೆಳಕು ನಮಗಿಷ್ಟೆಲ್ಲ ಕೊಟ್ಟೈತೆ ಇಲ್ಲ ನೀರು ಇರದೇ ಇದ್ದರೆ ನಾವು ಬದುಕ್ತಿದ್ವಿ ಅಂತ ಹೇಳಿ ನಿಸರ್ಗಕ್ಕಾಗಿ ಒಂದಿಷ್ಟು ಮನುಷ್ಯ ಕೊಟ್ಟು ನಿಸರ್ಗದ ಋಣ ತೀರಿಸ್ಬೇಕಲ್ಲ ಮನುಷ್ಯ ಈಗ ನೀವು ಖಾನಾವಳಿಗೆ ಊಟ ಮಾಡ್ತೀರಿ ಖಾನಾವಳಿ ಒಳಗೆ ಊಟ ಮಾಡಿದ್ರೆ ನಿಮಗೆ ಒಂದು ನೂರು ರೂಪಾಯಿ ಖಾನಾವಳಿಯವರು ಒಂದು ತಟ್ಟಿ ಊಟಕ್ಕೆ ತಗೊತಾರೆ ದೇವರಿಷ್ಟೆಲ್ಲ ಅನ್ನ ನೀರು ಎಲ್ಲ ಪುಕ್ಕಟ್ಟಿ ಹಾಕಿ ಕೊಟ್ಟಾನಿಲ್ಲ ಒಂದು ಬಾಟ್ಲಿ ನೀರು ಐವತ್ತು ರೂಪಾಯಿ ತೊಗೊತಾರೆ ಒಂದು ಲೈಟ್ ಹಚ್ಚರಿ ಕೆ ನಿಮಗೇನು ಕೆ ಪಿ ಟಿ ಸಿ ಎಲ್ನವ್ರು ಬಂದು ತಿಂಗಳ ಕರೆಂಟ್ ಬಿಲ್ ಕೇಳ್ತಾರೆ ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಬಿಟ್ಟನಲ್ಲ ಎಂದರ ಬಿಲ್ ಕೊಡು ಅಂತ ಕೇಳ್ಯಾನೇನು ದೇವರು ಮತ್ತು ನಿಸರ್ಗಕ್ಕೆ ಏನು ಕೊಟ್ಟಿವಿ ಹೇಳಿ ಮತ್ತು ನಿಮ್ಮದೊಂದು ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಅದಕ್ಕೆ ಹವಾ ತುಂಬಕ್ಕೆ ಹತ್ತು ರೂಪಾಯಿ ಕೊಡ್ತೀರಿ ಇಲ್ಲ ನೀವು ಒಂದು ಸುಮ್ಮನೆ ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ತುಂಬಕ್ಕೆ ಹವಾ ತುಂಬಕ್ಕೆ ಹತ್ತು ರೂಪಾಯಿ ಕೊಡ್ತೀರಿ ಇಂಥ ಸುಂದರವಾದ ದೇಹ ಕೊಟ್ಟು ಇದಕ್ಕೆ ಒಂಬತ್ತು ರಂಧ್ರಗಳದಾವ ದೇಹಕ್ಕೆ ಒಂಬತ್ತು ರಂಧ್ರಗಳೊಳಗೆ ಈ ದೇಹದೊಳಗೆ ಹವಾ ತುಂಬಿ ಒಂಬತ್ತು ರಂದ್ರ ಇದ್ದರೂ ಸಹಿತ ಇದನ್ನು ಪಂಚರ್ ಆಗಲಾರ್ದಂಗೆ ನೋಡಿಕೊಂಡಲ್ಲ ದೇವರು ಅವನಿಗೇನು ಕೊಟ್ಟಿವೆ ಹೇಳಿ ನಾವೆಲ್ಲ ಅದಕ್ಕೆ ಮನುಷ್ಯ ನಿಸರ್ಗಕ್ಕೆ ಏನಾದರೂ ಕೊಟ್ಟ ಬದುಕುವುದು ಅನ್ನ ಕೊಟ್ಟ ದೇವನಿಗೆ ನೀರು ಕೊಟ್ಟ ದೇವನಿಗೆ ಗಾಳಿ ಕೊಟ್ಟ ದೇವನಿಗೆ ಬೆಳಕು ಕೊಟ್ಟ ದೇವನಿಗೆ ನೋಡಿ ಇಲ್ಲೆಲ್ಲ ಹುಡುಗರು ಯುವಕರು ಸೇರಿಕೊಂಡು ಇಲ್ಲೊಂದು ಕೆರೆ ನಿರ್ಮಾಣ ಮಾಡ್ಯಾರ ಎಷ್ಟು ಸಂತೋಷದ ಕೆಲಸ ಅವಾಗೆಲ್ಲ ನೀರು ಎಲ್ಲಿ ಬೇಕು ಅಲ್ಲಿ ಸಿಗ್ತಿತ್ತು ನೀರಿಗೆ ಈ ಇಪ್ಪತ್ತೊಂದನೆಯ ಶತಮಾನದ ಒಂದು ದೊಡ್ಡ ಸಮಸ್ಯೆ ಏನಾದರೂ ಇದ್ರೆ ನೀರಿನ ಸಮಸ್ಯೆ ಅಂತ ಮನುಷ್ಯಾಗ ನೀರು ಎಷ್ಟು ಅದರ ಶಬ್ದನೇ ಎಷ್ಟು ಐತಿ ನೀರು ಇದರ ಅರ್ಥ ತಿಳ್ಕೊಡಿ ನೀವು ನೀರು ನೀ ಇರು ನೀ ಇರ್ಬೇಕಾದ್ರೆ ನೀರು ಬೇಕು ಇರದೇ ಇದ್ರೆ ನೀವು ಬದುಕೋದಿಲ್ಲ ಅದಕ್ಕೆ ನೀ ಇರು ಅಂತ ಕರೆದ್ರೆ ಅದಕ್ಕೆ ಅವ್ರು ನೀ ಇರ್ಬೇಕಾದ್ರೆ ನೀರು ಬೇಕು ನೀರಿಲ್ಲದೆ ಬದುಕೆ ಆಗ್ತೈತೆ ಅನ್ನೋ ಮನುಷ್ಯ ನೀ 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 ಹೋಗಾಗ ಏನು ಗಳಿಸಿದ ಒಂದು ಕೆ ಜಿ ಬಂಗಾರ ಇಟ್ಟಿರ್ಬೋದು ಮನ್ಯಾಗ ಏನಪ್ಪ ಒಂದು ಕೆ ಜಿ ಬಂಗಾರ ಇಟ್ಟಾನ ಒಂದು ತೊಲಿ ಬಾಯಾಗಿಡ್ರಿ ಅಂತಾರು ಹೋಗಕ್ಕೆ ಇದ್ದೊಂದು ಗುಂಡುಗಡಿಗೆ ಕಸ್ಕೊತಾರ ಹೌದಲ್ ಏನು ಅನ್ನೋದಿಲ್ಲ ನೀವು ಹೋಗಾಗ ಒಂದು ತೊಲಿ ಬಂಗಾರ ಇಡ್ರಿ ಅನ್ನೋದಲ್ಲ ಬಾಯಾಗ ಏನಿಡ್ರಿ ಅಂತಾರೆ ಒಂದು ಗುಟಕ್ಕೆ ನೀರು ಅಂತಾರೆ ನಾವು ಹೋಗುವಾಗ ನೀರು ಬಿತ್ತೆ ಹೊರತು ಬಂಗಾರ ಬೀಳಿಲ್ಲ ನನ್ನ ಬಾಯಾಗ ನೀರು ಬೇಕು ಮನುಷ್ಯಾಗ ಅಂಥ ಒಂದು ನೀರಿನ ರಕ್ಷಣೆಯ ಸಲುವಾಗಿ ಇಲ್ಲೊಂದು ಕೆರೆ ಕಟ್ಟುವ ಕೆಲಸ ಇಲ್ಲೆಲ್ಲ ಯುವಕರು ಮಾಡಿದಾರ ಹಿರಿಯರದಕ್ಕೆಲ್ಲ ಎಷ್ಟು ಸ್ಫೂರ್ತಿ ಕೊಟ್ಟಿದ್ದಾರೆ ಹೀಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಹೋಗ್ಬೇಕದ ಜಾತ್ರೆ ಅಷ್ಟೇ ಜೀವನ ಅನ್ನೋದು ಒಂದು ಜಾತ್ರೆ ಮಾಡ್ಕೊಂಡು ಅಷ್ಟೇ ಇರೋದು ಎಷ್ಟು ದಿವಸ ಇರ್ತೀವಿ ನಾವು ಒಂದು ಮೂರು ಒಂದು ನೂರು ವರ್ಷದ ಬದುಕ ಇರುವಷ್ಟು ದಿವಸ ಚಂದ ಬದುಕು ನಾವು ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೇ ಲೋಕ ಇದು ಜಗತ್ತೇನಿದೆ ಈ ಜಗತ್ತು ದೇವನ ಜಾತ್ರೆ ಅಂತಾರೆ ಇದಕ್ಕೆ ದೊಡ್ಡವರು ಯಾತ್ರಿಕರು ನಾವು ಕ್ಷೇತ್ರವೇ ಲೋಕ್ ಈ ಕ್ಷೇತ್ರ ಇದೊಂದು ದೇವನ ಜಾತ್ರೆ ನಡೆದೈತಿಲ್ಲಿ ನಾವು ಯಾತ್ರಿಕರಾಗಿ ಬಂದೀವಿ ಅಷ್ಟೆ ಯಾತ್ರಿಕರಾಗಿ ಬಂದೀವಿ ಈ ಜಗತ್ತಿಗೆ ನಾವು ಹೆಂಗೆ ಬಂದೀವಿ ಅಂದರೆ ಪಿಕ್ನಿಕಿಗೆ ಬಂದೀವಿ ಅಂತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ಇದು ದೇವನ ದಿವ್ಯ ಜಾತ್ರೆ ಇದು ಈ ಜಾತ್ರೆಗೆ ನಾವು ಎದಕ್ಕೆ ಬಂದೀವಿ ಅಂದರೆ ಪಿಕ್ನಿಕಿಗೆ ಬಂದೀವಂತಷ್ಟೆ ದೇವರು ನಮಗೊಂದು ಪಿಕ್ನಿಕಿಗೆ ಕೊಟ್ಟು ಕಳಿಸ್ಯಾನಿಲ್ಲ ಈಗ ತಾಯಿ ಕಳಿಸೋದಿಲ್ಲ ಪಿಕ್ನಿಕಿಗೆ ಹೆಂಗೆ ಕಳಿಸ್ತಾಳೆ ಮಕ್ಕಳಿಗೆ ಮಕ್ಕಳಿಗೆ ತಾಯಿ ಹೆಂಗೆ ಪಿಕ್ನಿಕ್ಕಿಗೆ ಹೋಗ್ಯಾರ ಇಲ್ಲಿ ಕಳಿಸಿರಿಲ್ ನೀವು ತಾಯಿ ಅಂದರೆ ಎಲ್ಲ ಮಕ್ಕಳಿಗೆ ಹೆಂಗೆ ಕಳಿಸಿರ್ತೀರಿ ಅವಕ್ಕೆ ತಾಯಿ ಏನು ಮಾಡ್ತಾಳೆ ರೊಟ್ಟಿ ಚಿತ್ರಾನ್ನ ಪಲ್ಯ ಎಲ್ಲ ಸ್ವೀಟು ಎಲ್ಲ ಕಟ್ಟಿ ಮಗನಿಗೆ ಹೇಳ್ತಾಳೆ ನೋಡಪ್ಪ ನಿನ್ನ ಸಲುವಾಗಿ ಏನು ಬೇಕು ಅದನ್ನೆಲ್ಲ ಕಟ್ಟೀನಿ ಮತ್ತು ನಿನ್ನ ದೋಸ್ತ್ರ ಸಲುವಾಗಿ ಒಂದಿಷ್ಟು ಕಟ್ಟಿನಿ ತಗೊಂಡು ನೀನು ಚಂದ ಉಂಡು ನಿಮ್ಮ ದೋಸ್ತರಿಗೆ ಉಣಿಸಿ ಚಂದ ಜಾತ್ರೆ ಬಾ ಅಂತ ತಾಯಿ ಕಳಿಸಿರ್ ಪಿಕ್ನಿಕ್ಕಿಗೆ ಬಾ ಅಂತ ತಾಯಿ ಕಳಿಸಿರ್ತಾಳೆ ಇವ ಅವು ಕಟ್ಟಿದ ಬುತ್ತಿ ತಗೊಂಡು ಹೋಯ್ತು ಪಿಕ್ನಿಕ್ ಎಲ್ಲ ದೋಸ್ತರಿಗೆ ಕೂಡ ಹೋಗಿವ ಏನು ಮಾಡಿದೆ ಅವು ಕಟ್ಟಿದ ಬುತ್ತಿ ಉಣ್ಲಿಲ್ಲ ಅದನ್ನು ಇನ್ನೊಬ್ಬರು ಏನು ಹುಡುಗರು ಬುತ್ತಿ ತಂದಿದ್ರಲ್ಲ ಆ ಬುತ್ತಿ ಒಂದಿಷ್ಟು ಹರಿದ ಅವ್ರದ್ದು ಒಂದಿಷ್ಟು ಛಲ್ದ ಇನ್ನೊಬ್ಬರು ಕೂಡ ಒಂದಿಷ್ಟು ಜಗಳ ಆಡ್ದೆ ಅವ್ರಂಗೆ ಹರಿದ ತನ್ನಂಗೇ ಹರ್ಕೊಂಡು ಮನೆಗೆ ಬಂದ ಬಂದು ಕೂಡಲೆ ಅವು ನೋಡಿದ್ಲು ನೋಡಿ ಅಲ್ಲೋ ನೀನು ಉಂಡದ್ ಚೆಂದಿರು ಅಂತ ಪಿಕ್ನಿಕಿಗೆ ಹೋಗಿ ಬಾ ಅಂತ ನಿನಗೆ ಬುತ್ತಿ ಕಟ್ಟಿದ್ದೆ ರೊಟ್ಟಿ ಕಟ್ಟಿದ್ದೆ ಚಲೋ ಬಟ್ಟೆ ಹಾಕಿ ಕಳಿಸಿದ್ದೆ ನೀನು ನಿನ್ನ ರೊಟ್ಟಿನೂ ಉಂಡ್ಲಿಲ್ಲ ಮಂದಿ ಬುತ್ತಿನೂ ಕೆಡಿಸಿ ಅಂಗಿ ಹರ್ಕೊಂಡು ಬಂದೆಲ್ಲ ನಿನಗೆ ಇನ್ನೊಮ್ಮೆ ಪಿಕ್ನಿಕಿಗೆ ಕಳಿಸೋದಿಲ್ಲ ನೋಡು ಅನ್ನೋದಲ್ಲ ತಾಯಿ ಅಂತ ನಿನಗೆ ಇನ್ನೊಮ್ಮೆ ಪಿಕ್ನಿಕಿಗೆ ಕಳಿಸೋದಿಲ್ಲ ಹಾಂಗ ದೇವರು ಅನ್ನುವಂಥ ತಾಯಿ ನಮಗೆ ಈ ಜಗತ್ತನ್ನು ನೋಡಕ್ಕೆ ಒಂದು ಪಿಕ್ನಿಕಿಗೆ ಕಳಿಸ್ಯಾಳಾಕಿ ದೇವರು ಪಿಕ್ನಿಕಿಗೆ ಕಳಿಸ್ಯಾನ ನಮಗೆಲ್ಲ ನಮಗೇನು ಕೊಟ್ಟಾನ ನಮ್ಮದು ಚಂದ ಉಂಡು ತಿಂದು ಇನ್ನೊಬ್ಬರಿಗೆ ನಮ್ಮ ತುತ್ತಿನೊಳಗೊಂದಿಷ್ಟು ಕೊಟ್ಟು ಹಂಚಿ ಸಂತೋಷಪಟ್ಟು ಹೋದ್ರೆ ದೇವ್ರಂತಾನೆ ನಿನಗೆ ಇನ್ನೊಂದು ಪಿಕ್ನಿಕಿಗೆ ಕಳಿಸ್ತೀನಪ್ಪ ಅಂತಾನೆ ಮತ್ತು ನಮ್ಮದೂ ಸರಿ ಗುಣಲಿಲ್ಲ ಇನ್ನೊಬ್ರದ್ದು ಒಂದಿಷ್ಟು ಮೋಸ ಮಾಡಿ ವಂಚನೆ ಮಾಡಿ ತಿಂದು ಜಗಳ ಆಡಿ ಊರಿಗೆ ಬ್ಯಾಸರಾಗಿ ಒಂದು ದಿವ್ಸ ಮ್ಯಾಲೆ ಹೋದ್ರೆ ದೇವ್ರಂತಾನೆ ಇದು ಇಟ್ ಈಸ್ ಯುವರ್ ಲಾಸ್ಟ್ ಪಿಕ್ನಿಕ್ ನಿನಗೆ ಇನ್ನೊಮ್ಮೆ ಪಿಕ್ನಿಕಿಗೆ ಕಳಿಸೋದಲ್ಲ ಅನ್ನೋದಲ್ಲ ಆತ ದೇವ್ರಂತಾನು ಅದಕ್ಕೆ ಚಂದ ಬದುಕಬೇಕು ಮನುಷ್ಯ ಅಷ್ಟೇ ದೇವರು ಕೊಟ್ಟ ಈ ಸುಂದರ ಜೀವನವನ್ನು ಛಂದ ಬದುಕುವುದೇ ನಿಜವಾದ ಜೀವನ ಯಾತ್ರಿಕರಾಗಿ ಇಲ್ಲಿ ಬದುಕುವುದು ಅನ್ನುವಂಥ ಮಾತು ಹೇಳಿ ತಾವೆಲ್ಲ ಎಷ್ಟು ಜನ ಎಷ್ಟು ಜನ ಕೂಡಿರೋಡು ಇಷ್ಟು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕಾಗಿ ಅಷ್ಟು ಜಾತ್ರೆ ಆದರೂ ಅದನ್ನು ಬಿಟ್ಟು ನೀವೆಲ್ಲ ಕುಂತೀರಿ ಏನು ನಮ್ಮ ಜನ ಅನ್ನೋದಲ್ಲ ನಮ್ಮ ಊರು ಕೆಟ್ಟೈತ್ರಿ ನಮ್ಮ ದೇಶ ಕೆಟ್ಟೈತಿ ಏನೂ ಕೆಟ್ಟಿರ್ಲಿಲ್ಲ ನೀರು ಕೆಟ್ಟಿಲ್ಲ ಗಾಳಿ ಕೆಟ್ಟಿಲ್ಲ ಬೆಳಕು ಕೆಟ್ಟಿಲ್ಲ ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟೈತಷ್ಟೆ ಇಂಥ ಪರಿಸ್ಥಿತಿಯೊಳಗೂ ಸಹಿತ ಇಂಥ ಪರಿಸ್ಥಿತಿಯೊಳಗೂ ಸಹಿತ ಇಷ್ಟು ಸಾವಿರ ಜನ ಎರಡು ಒಳ್ಳೆಯ ಮಾತುಗಳನ್ನು ಕೇಳಿ ಕೂತಿರಲ್ಲ ಕಾಲ ಇನ್ನೂ ಇದೇ ಒಂದು ನಿದರ್ಶನ ಇದಕ್ಕಿಂತ ದೊಡ್ಡ ನಿದರ್ಶನ ಏನು ಪಾಪ ಆರು ಗಂಟೆ ಆದರೆ ಯಾರು ಎಲ್ಲೆಲ್ಲಿ ಜೋಲಿ ಹೊಡ್ಕೊತಿರ್ತಿದ್ರು ಎಲ್ಲರೂ ಇಲ್ಲಿ ಕುಂತಾರಲ್ಲ ಇದಕ್ಕಿಂತ ಏನು ಒಳ್ಳೆಯ ಕಾಲ ಬರಬೇಕು ಹೇಳ್ರಿ ನಮಗೆ ಇದಕ್ಕಿಂತ ಚಲೋ ಕಾಲ ಏನು ಇನ್ನೇನು ಬರ್ತೈತಿ ಹೇಳಿ ಅದಕ್ಕೆ ಇಷ್ಟು ಹೀಗೆ ಒಳ್ಳೆಯ ಕೆಲಸ ಒಳ್ಳೆಯ ವಿಚಾರ ಒಳ್ಳೆಯ ಮನಸ್ಸಿಟ್ಟುಕೊಂಡು ಬದುಕುವುದೇ ನಿಜವಾದ ಜೀವನ ಅಷ್ಟೆ ಹೀಗೆ ಎಲ್ಲಿ ಒಳ್ಳೆಯ ವಿಚಾರಗಳನ್ನು ಕೇಳುವ ಅವಕಾಶ ಸಿಗ್ತದ ಅದನ್ನು ಕಳ್ಕೋಬಾರ್ದ ಮನುಷ್ಯ ಸುಮ್ಮನೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳ್ತಿರ್ಬೇಕು ಯಾಕಂದರೆ ಈ ಜೀವನ ನಾವು ಅನ್ಕೊಂಡಂಗೆ ಇರುವುದಿಲ್ಲ ಒಂದಿಷ್ಟು ಕಷ್ಟ ಒಂದಿಷ್ಟು ಸುಖ ಒಮ್ಮೆ ದುಃಖ ಒಂದಿಷ್ಟು ನೋವ ಒಂದಿಷ್ಟು ಅಪಮಾನ ಒಮ್ಮೆ ಬಡತನ ಇವೆಲ್ಲ ಇರ್ತಾವೆ ಇವುಗಳ ಮಧ್ಯದಲ್ಲಿ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾದ್ರೆ ಒಂದಿಷ್ಟು ಛಲೋ ಚಲೋ ವಿಚಾರಗಳನ್ನು ಕೇಳಬೇಕಾಗ್ತದೆ ಮನುಷ್ಯ ಈಗ ನಿಮ್ಮ ಮೊಬೈಲ್ ಐ ಮೊಬೈಲ್ ಐತೆ ನೀವು ಬೆಳಗ್ಗೆ ಎದ್ದು ಕೂಡಲೇ ಚಾರ್ಜ್ ಮಾಡ್ತಿರಲಿಲ್ಲ ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡಿತೈತೆ ಏನು ಹ್ಯಾಂಗ ಕರೆಂಟಿನ ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೆಯುವುದಿಲ್ಲವೋ ಹಂಗೆ ದೊಡ್ಡವರ ಶರಣರ ಒಳ್ಳೆಯ ಮಾತಿನ ಚಾರ್ಜ್ ಇಲ್ಲಾರ್ದೆ ಈ ಜೀವನನೂ ನಡೆಸಬಾರ್ದು ಮನುಷ್ಯ ಇದು ಸಾಮಾನ್ಯ ಜ್ಞಾನ ಒಳ್ಳೆಯ ಮಾತಿನ ಮುಖಾಂತರ ಒಳ್ಳೆಯ ವಿಚಾರಗಳ ಮುಖಾಂತರ ಈ ಜೀವನವನ್ನು ಚಾರ್ಜ್ ಮಾಡ್ಕೊತ ಹೋಗ್ಬೇಕು ಮನುಷ್ಯ ಸಂಸಾರ ಅಂದಮೇಲೆ ಒಮ್ಮೆ ಹೆಚ್ಚು ಕಡಿಮೆ ಇರುವುದಲ್ಲ ಒಮ್ಮೆ ನಾವು ಅನ್ಕೊಂಡಂಗೆ ಎಲ್ಲರೂ ಹೊಗಳ್ತಾರೆ ಏನೋ ಒಮ್ಮೆ ಅಪಮಾನಗಳಾಗ್ತವೆ ಒಮ್ಮೆ ಬಡತನ ಬರ್ತೈತಿ ಒಮ್ಮೆ ದುಃಖ ಬರ್ತೈತಿ ಜೀವನದಲ್ಲಿ ಒಮ್ಮೆ ನೋವುಗಳು ಬರ್ತಾವೆ ಒಮ್ಮೆ ನಿರಾಶೆಗಳು ಬರ್ತಾವೆ ಇವುಗಳ ಮಧ್ಯದೊಳಗೆ ಸಂತೋಷದಿಂದ ಬದುಕುವುದನ್ನು ಕಲಿಬೇಕು ಮನುಷ್ಯ ಅದನ್ನು ಕಲಿಸುವುದು ಚಲೋ ಮಾತು ಈಗ ನೀವು ಮನೆಯಾಗ ಆರ್ ಸಿ ಹಾಕ್ತಿರಿಲ್ ಆರ್ ಸಿ ಹಾಕಬೇಕಾದ್ರೆ ಚಲೋ ಜಿಂದಾಲ್ ಸಿಮೆಂಟ್ ತಂದಿರಿ ಜಿಂದಾಲ್ ಕಬ್ಬಣ ತಂದಿರಿ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ನಿಮ್ಮ ಮನೆ ಪ್ಲ್ಯಾನ್ ಮಾಡ್ಯಾನ ಎಲ್ಲ ಮನೆ ಆರ್ ಸಿ ಸಿ ಹಾಕ್ತಿರಲಿ ಕಬ್ಬಣಕ್ಕೆ ರೊಕ್ಕ ಕೊಟ್ಟಿರಿಲ್ ಸಿಮೆಂಟಿಗೆ ರೊಕ್ಕ ಕೊಟ್ಟಿರಿ ಕಂಕರಿಗೆ ರೊಕ್ಕ ಕೊಟ್ಟಿರಿ ಉಸ್ಕಿಗೆ ರೊಕ್ಕ ಕೊಟ್ಟಿರಿ ಎಲ್ಲ ರೊಕ್ಕ ಕೊಟ್ಟು ತಂದು ಸಿ ಹಾಕಿರಲ್ಲ ನೀರಿಗೇನು ರೊಕ್ಕ ಕೊಟ್ಟಿಲ್ಲ ನೀವು ಸುಮ್ಮನೆ ಬಿಡ್ತೀರಿ ಅದನ್ನು ಯಾಕೆ ಅದಕ್ಕೆ ನೀರು ಹಾಕ್ಬೇಕು ಹೇಳ್ರಿ ಎಲ್ಲ ಚಲೋ ಕಬ್ಬಣ ಐತಿ ಕಂಕರ ಐತಿ ಸಿಮೆಂಟ್ ಐತಿ ಕಬ್ಬಣ ಐತಿ ಎಲ್ಲನೂ ಮಾಡಿ ಮಿಕ್ಸ್ ಮಾಡಿ ಆರ್ ಸಿ ಸಿ ಹಾಕಿರಲ್ಲ ಅದಕ್ಕೆ ನೀರು ಬಿಡಬೇಕು ಕ್ಯೂರಿಂಗ್ ಮಾಡೋದಂತೀರಿಲ್ ನೀವು ನೀರು ಯಾಕೆ ಬಿಡ್ಬೇಕು ಅಂದ್ರೆ ಎಷ್ಟ ರೊಕ್ಕ ಕೊಟ್ಟು ಕಬ್ಬಿಣ ಸಿಮೆಂಟ ರೊಕ್ಕ ಸಿಮೆಂಟು ಕಂಕರು ಕಬ್ಬಿಣ ತಂದು ನೀವು ಆರ್ ಸಿ ಸಿ ಹಾಕಿದ್ರೂ ಸಹಿತ ನೀರು ಬಿಡದೆ ಇದ್ರೆ ಕ್ಯೂರಿಂಗ್ ಮಾಡದೇ ಇದ್ರೆ ನಿಮ್ಮ ಆರ್ ಸಿ ಸಿ ಕ್ರ್ಯಾಕ್ ಬರ್ತೈತದ ಹೆಂಗೆ ನೀರು ಬಿಡದಿದ್ದರೂ ನಿಮ್ಮ ಆರ್ ಸಿ ಸಿ ಕ್ರ್ಯಾಕ್ ಬರ್ತೈತಲ್ಲ ಕ್ಯೂರಿಂಗ್ ಮಾಡದೇ ಇದ್ದರೆ ಕ್ರ್ಯಾಕ್ ಬರ್ತೈತಿ ಹಂಗೆ ಶರಣರ ದೊಡ್ಡವರ ಸಂತರ ಮಾತಿನಿಂದ ನಮ್ಮ ಸಂಸಾರವನ್ನು ಕ್ಯೂರಿಂಗ್ ಮಾಡದೇ ಇದ್ದರೆ ಇದು ಕ್ರ್ಯಾಕ್ ಬಿಡಕ್ಕೆ ಶುರು ಮಾಡ್ತೈತೆ ಒಂದು ದಿವಸ ಅಷ್ಟೆ ಕ್ರ್ಯಾಕ್ ಬಿಡಬಾರ್ದು ಅಂದ್ರೆ ಒಂದಿಷ್ಟು ಚಲೋ ಮಾತುಗಳನ್ನು ಕೇಳುವ ಅವಕಾಶ ಸಿಕ್ಕಾಗ ಮನುಷ್ಯ ಕೇಳಬೇಕನ್ನುವಂಥ ಮಾತು ಹೇಳಿ ದೇವರೇನು ಬದುಕು ಕೊಟ್ಟಾನಲ್ಲ ಚಲೋದಕ್ಕೆ ಬಳಸೋದಷ್ಟ ಒಳ್ಳೆಯದಕ್ಕೆ ಬಳಸಿ ಈ ಜೀವನವನ್ನು ಕಟ್ಟಿಕೊಬೇಕ ಮನುಷ್ಯ